ಸೊ ಜನ ಜನದ ತೀರ್ಪು ಬಿಟ್ಟು ನಾವೇನಾದ್ರು ಮಾತಾಡಕ್ ಆಗ್ತದ? ನಾವೇನಾದ್ರು ಇದಕ್ಕೆ ಸಮೂಹ ಬೆಳ್ಕೊಂಡು ಕೂತ್ಕೊಳಕ್ ಆಗಲ್ಲ. ಸೊ ನಮ್ಮ ಮೇಲೆ ವಿಶ್ವಾಸ ಇಡ್ತಾ ಇದ್ದಾರೆ. ನಾವು ಜನರ ವಿಶ್ವಾಸದಂತೆ ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೆ ಒಂದು ಉತ್ತಮವಾದಂತಹ ಆಡಳಿತವನ್ನ ಅವರ ನಿರೀಕ್ಷೆಯಂತೆ ನಾವು ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಸರ್, ಅದಕ್ಕೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಮಕ್ಕಳು ಟೋಪಿ ಹಾಕಕ್ಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು, ಇವರು ಅಧಿಕಾರಕ್ಕೆ ತರಕ್ಕೋಸ್ಕರ ಪಾದಯಾತ್ರೆ ಮಾಡಿಕೊಟ್ಟಿದ್ದಾರೆ ಅಂತ ನೇರವಾಗಿ ಹೇಳ್ತಿದ್ರು. ಈಗ ಪಾದಯಾತ್ರೆ, ಇವತ್ತು ಪಾದಯಾತ್ರೆ ಸುದ್ದಿ ಮಾತಾಡೋದು ಬೇಡ, ಪಾದಯಾತ್ರೆ ಮಾತಾಡೋಣ. ಟ್ರೈನಿಂಗ್ ಬೇರೆ ತಗೋತಾ ಇದ್ದೀನಿ, ನಾನು ಕಾಲು ನೋಡಿ ಶೂ ಹಾಕೊಂಡು ನಡೀತಾ ಇದ್ದೀನಿ. ಟ್ರೈನಿಂಗ್ ಏನಾದ್ರು ಇದೆಯಾ ಸರ್? ಟ್ರೈನಿಂಗ್ ಅದೇ ದಿನ ಸ್ವಲ್ಪ ನೋಡ್ಬೇಡ, ಯಾಕೆಂದ್ರೆ ಮತ್ತೆ ನಿಂತ್ಕೊಂಡು ನೋಡಿ ಇಲ್ಲಿ ಹೊಸ ಶೂ ನಡೀತಾ ಇದ್ದೀನಿ. ಬೆಳಗ್ಗೆ ಒಂದು ಗಂಟೆ ಫುಲ್ಲು ಒಂದೊಂದು ಗಂಟೆ ನಡೀತಾ ಇದ್ದೀನಿ. ಟೊಪ್ಪಿ ಹಾಕದಿದ್ರೆ ಹಾಕ್ಸ್ಕೊಳ್ಳೋಣ ಸರ್. ಈಗ ನಿಮಗೆ ಒತ್ತಡ ಇದೆಯಾ ಸರ್? ಈಗ ಫಿಲಮ್ ಚೇಂಬರ್ಗೆ ಹೋಗ್ತಾ ಇದ್ದೀನಿ, ಕೆಲವು ಮಠ ಎಲ್ಲ ಚೇಂಬರ್ ಆಫ್ ಕಾಮರ್ಸ್ ಅವ್ರಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ, ಎಲ್ಲ ಸಂಘಟನೆ ಇನ್ವೈಟ್ ಮಾಡ್ತಾ ಇದ್ದೀನಿ, ಎಲ್ಲ ಕಲಾವಿದರಿಗೂ ಕೂಡ ನಾನು ತಮ್ಮ ಮುಖಾಂತರ ಕೈ ಮುಗಿದು ಕೇಳ್ತಾ ಇದ್ದೀನಿ, ಅವ್ರಿಗೂ ಇನ್ವಿಟೇಷನ್ ಕಳಿಸ್ಕೊಡ್ತೀನಿ. ಎಲ್ಲ ಧರ್ಮದ ನಾಯಕರುಗಳಿಗೂ ಇನ್ವೈಟ್ ಮಾಡ್ತೀನಿ, ಅಪಾರ್ಟ್ಮೆಂಟ್ ಓನರ್ಸ್ ಇನ್ವೈಟ್ ಮಾಡ್ತೀನಿ, ಸ್ಟೂಡೆಂಟ್ಸ್ ಇನ್ವೈಟ್ ಮಾಡ್ತೀನಿ, ಎಲ್ಲರೂ ಕೂಡ ಇದು ಎಲ್ಲರದ್ದು ವಿಚಾರ ಇದು. ಸರ್, ಪಾದಯಾತ್ರೆ ತಡೆಯೋದಕ್ಕೆ ದೆಹಲಿ ಮಟ್ಟದಲ್ಲಿ ಒತ್ತಡ ತಂತ್ರ ಅಥವಾ ಬೆದರಿಕೆ ಆ ರೀತಿ ಏನಾದ್ರು ಇದೆಯಾ ನಿಮ್ಗೆ? ಯಾಕಂದ್ರೆ ನಿನ್ನೆ ದಿಢೀರ್ನೇ ಆ ಮಾತು ಹೇಳಿದ್ರೆ ಅದು ಸುಲಭವಾಗಿ ಸುಮ್ಮನೆ ಹೇಳ್ದಿರ್ತಕ್ಕಂತ ಮಾತಲ್ಲ, ಯಾಕೆ ದಿಢೀರ್ನೇ ಆ ಮಾತು ಬಂತು ಅಂತ? ನನಗೆ ಯಾರು ಏನೇನು ಪ್ಲಾನ್ ಆಗ್ತಾವ್ರೆ, ಏನು ಸ್ಟ್ರಾಟಜಿ ಮಾಡ್ತಾವ್ರೆ, ಯಾರು ದೆಹಲಿಗೆ ಹೋಗಿ ಭೇಟಿ ಮಾಡಕ್ ಪ್ರಯತ್ನ ಪಡ್ತಾ ಇದಾರೆ, ಏನೇನು ಒತ್ತಡ ಮಾಡ್ತಾ ಇದಾರೆ, ನನಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನಾಗ್ತಾ ಇದೆ, ಬೇನಾಮಿ ಪ್ರಾಪರ್ಟಿಲಿ ಏನಾಗ್ತಾ ಇದೆ, ಎಲ್ಲ ನನಗೆ ಇಡಿಲಿ ಏನಾಗ್ತಾ ಇದೆ, ಎಲ್ಲ ನನಗೆ ಗೊತ್ತಿದೆ. ಯಾರು ಒಂದು ಒಬ್ರು ಜೊತೆ ಭೇಟಿ ಮಾಡ್ಬೇಕಾಯ್ತು, ಇಬ್ರು ಜೊತೆ ಭೇಟಿ ಇರ್ಲಿ ಆಯ್ತು. ಪಾದಯಾತ್ರೆ ಬಗ್ಗೆ ಚರ್ಚೆ ಆಗ್ತಿದೆ ಅಂದ್ರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡಿದಂತ ಪಾದಯಾತ್ರೆಗಳೇ ಬೇರೆ ತರ ಇತ್ತು, ಆದ್ರೆ ಈಗ ನಿಮ್ಮ ನೇತೃತ್ವದ ಪಾದಯಾತ್ರೆ ಇನ್ನ ನಾಳೆ ಆದ್ಮೇಲೆ ಇದೆಲ್ಲ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಎಲ್ಲ ಮಾತಾಡಿ, ಪಾದಯಾತ್ರೆ ಪಾದಯಾತ್ರೆ ಮಾತಾಡೋದು ಎಲ್ಲೂ ಹೋಯ್ತು ಸರ್. ಡಿಪಿಆರ್ ಅಲ್ಲಲ್ಲ, ಡಿಪಿಆರ್ ಅದು ಮೈತ್ರಿ ಸರ್ಕಾರ ಇದ್ದಾಗೆ ಆಗಿತ್ತು ಅಂತ ಹೇಳ್ತಿರೋ ಎಲ್ಲ ವಿತ್ ಮಾಹಿತಿ ವಿತ್ ಡೇಟು ಎಲ್ಲ ಕಂಪ್ಲೀಟ್ ಕೊಡ್ತೀನಿ. ಸುಮ್ಮನೆ ಪಾಪ ಬಿಜೆಪಿ ಅವ್ರು ಏನೋ ಟ್ವೀಟ್ ಮಾಡಿರ್ತಾರೆ, ದಳದವ್ರು ಏನೋ ಟ್ವೀಟ್ ಮಾಡ್ತಾರೆ, ಇನ್ನೊಬ್ರು ಏನೋ ಟ್ವೀಟ್ ಮಾಡ್ತಾರೋ, ರಾಜ್ಯ ಅನುಕೂಲಕ್ಕೆ ಅವ್ರು ಮಾಡ್ತಾರೆ. ನಾನು ಹಂಗೆಲ್ಲ ಮಾತಾಡೋಕ್ಕಾಗಲ್ಲ, ಅವ್ರು ಮಾತಾಡ್ದಂಗೆಲ್ಲ ಬಿಜೆಪಿ ಅವ್ರು ಮಾತಾಡ್ದಂಗೆಲ್ಲ ಮಾತಾಡೋಕ್ಕಾಗಲ್ಲ. ನಾನು ಮಾತಾಡಿದ್ರೆ ವಿತ್ ಫ್ಯಾಕ್ಟ್ಸ್ ಮಾತಾಡ್ತೀನಿ. ಎಲ್ಲರೂ ನೀವು ಬನ್ರಿ, ಎಲ್ಲ ನಾಗರಿಕರು ಅವಮಾನ, ನೀವು ಬನ್ರಿ.